ನಾನು ಚಿತ್ರರಂಗಕ್ಕೆ ಹೊಸದಾಗಿ ಬಂದಾಗ, ಯಾಕಂದರೆ ನಮಗೆ ಯಾರು ಗಾಡ್ ಫಾದರ್ಸ್ ಇರಲಿಲ್ಲ, ನಮ್ಮ ಉಸ್ ಚಿತ್ರ ಜನಕ್ಕೆ ಇಷ್ಟ ಆದಮೇಲೆ, ಅದು ಸಿನಿಮಾ ಚೆನ್ನಾಗಿ ಹೋದ್ಮೇಲೆ ನನಗೆ ಇಂಡಸ್ಟ್ರಿನಲ್ಲಿ ಒಂದಷ್ಟು ಜನ ಏನು ಮಾತಾಡ್ಸೋಕ್ಕೆ ನನಗೊಂದು ಅವಕಾಶ ಸಿಗುತ್ತೆ. ಬೇರೆ ಕಲಾವಿದರೆಲ್ಲ ನನ್ನ ನೋಡಿದಡಿಕೆ ಮಾತಾಡೋಂಥ ಅವಕಾಶ ನನಗೆ ಆವಾಗ ನನಗೆ ಸಿಗ್ತಾ ಬಂತು. ಅದ್ರ ಪ್ರಕಾರ ನನಗೆ ಅಮ್ಮ ಅವ್ರ ಫ್ಯಾಮಿಲಿ ವಿನೋದ್ ರಾಜ್ ನಮಗೆಲ್ಲ ಒಂದು 30 ವರ್ಷದಿಂದ ನನಗೆ ಪರಿಚಯ. ಆ್ಯಕ್ಚುಲಿ ಗವರ್ನರ್ ಮನೆ ಹತ್ರ ಒಂದು ಹೋಟ್ಲ್ ಇದೆ, ಶ್ಯಾಮ್ ಪ್ರಕಾಶ್ ಇರಬೇಕು. ಅಲ್ಲಿ ನಾನು ಏನಕ್ಕೂ ಹೋಗಿದ್ದಾಗ ಅಮ್ಮ ಮೊದಲು ಅಲ್ಲಿ ಆ್ಯಕ್ಚುಲಿ ಒಂದು ಪಾರ್ಟ್ ಆಫ್ ದ ಶ್ಯಾಮ್ ಪ್ರಕಾಶ್ ಹೋಟ್ಲಲ್ಲಿ ಅವ್ರು ಇದ್ದರು. ಅವರೇ ಬಂದು ಮಾತಾಡ್ಸಿದ್ದು ನನಗೆ, ನಮ್ಗೆ ಗೊತ್ತು ಅವರು ದೊಡ್ಡ ಕಲಾವಿದರು ಅಂತ. ನಾನು ನಮಸ್ತೆ ಅಮ್ಮ, ಹಾಂ ಗೋವಿಂದ್, ಏ ತುಂಬ ಚೆನ್ನಾಗಿ ಮಾಡಿದ್ಯಪ್ಪ ಉಸ್ ಸಿನಿಮಾ ಹೇಗೆ ಅಂತೇಳಿ. ಅಷ್ಟು ದೊಡ್ಡ ಕಲಾವಿದರಾಗಿದ್ರು ನನ್ನ ಮೊದಲನೇ ಸಿನಿಮಾನ ಅವರೆಷ್ಟು ಹೊಗಳಿದ್ರು ಅಂದರೆ ಐ ರಿಯಲಿ ಫೆಲ್ಟ್ ಇಟ್. ಯಾಕಂತೇಳಿದ್ರೆ ಅವರು ಅಷ್ಟು ದೊಡ್ಡ ಹಿರಿಯ ನಟಿಯಾಗಿ ಒಂದು ಒಳ್ಳೆ ಮಾತು ಆಡೋದಿದೆಯಲ್ಲ ನಮ್ಮಂತ, ಅವತ್ತು ನನಗೆ ಫಸ್ಟ್ ಸಿನಿಮಾ ಅದು, ಅದು ನಾನು ಮರೆಯೋಕ್ಕಾಗಲ್ಲ. ಒಬ್ಬ ಮನುಷ್ಯನಿಗೆ ಹೃದಯ ತಟ್ಟಿದ ನೆನಪುಗಳಿರಬೇಕು ಅಂತಾರೆ, ಆ ಥರ ಹೃದಯ ತಟ್ಟಿದ ನೆನಪುಗಳು ಸಾಕಷ್ಟಿದೆ. ಈಗ ನಾನು ಹೆಚ್ಚು ಕಮ್ಮಿ ಒಂದು 15 ವರ್ಷದಿಂದ ನಾನು ಬಂದಿಲ್ಲ, ನಾವು ಪಕ್ಕದಲ್ಲೇ ಇದ್ದೀವಿ, ನಂದು ಇಲ್ಲಿ ಮನೆ ಇದೆ, ಆದರೂ ನಾವು ಬಂದಿಲ್ಲ. ಬಟ್ ಒಳಗಡೆ ನಮ್ಮ ಆತ್ಮದಲ್ಲಿ ನಮ್ಮ ಹೃದಯದಲ್ಲಿ ಅವ್ರು ಯಾವತ್ತೂ ಸದಾ ಇರ್ತಾರೆ ಅನ್ನೋದು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಆ್ಯಕ್ಚುಲಿ ನಾನು ಇಲ್ಲಿ ಜಾಗ ತೊಗೊಂಡಾಗ ಅಮ್ಮ ಫಸ್ಟ್ ಟೈಮ್ ಬಂದು ಅವರೇ ಬತ್ತ ಹಾಕಿದ್ರು, ಏ ಇಲ್ಲ ಹಾಗೆ ಹೀಗೆ ಅಂತೇಳಿ. ಅದೆಲ್ಲ ನೆನಪು ನನಗೆಲ್ಲ ನೆನ್ನೆ ಮೊನ್ನೆ ಥರ ಇದೆ.